ಅಪರಾಧ ಪ್ರಕರಣಗಳನ್ನು ಪತ್ತೆಹಚ್ಚುವಲ್ಲಿ ಅತ್ಯಂತ ನಿಷ್ಠೆ ಮತ್ತು ನಂಬಿಕೆಗೆ ಪಾತ್ರವಾಗಿದ್ದ ಕೊಡಗು ಪೊಲೀಸ್ ಇಲಾಖೆಯ ಲಿಯೋ ಇನ್ನಿಲ್ಲ. 11 ವರ್ಷ ಪ್ರಾಯದ ಶ್ವಾನ ಲಿಯೋ ವಯೋಸಹಜ ಕಾಯಿಲೆಯಿಂದ ಗುರುವಾರ ಸಂಜೆ ಮೃತಪಟ್ಟಿದೆ. ಲಿಯೋನ ಅಂತ್ಯಕ್ರಿಯೆ ಪೊಲೀಸ್ ಗೌರವಗಳೊಂದಿಗೆ ಮಡಿಕೇರಿಯ ಪೊಲೀಸ್ ಕವಾಯತ್ ಮೈದಾನದಲ್ಲಿ ನಡೆಯಿತು. ಲಿಯೋ ಪಾರ್ಥಿವ ಶರೀರಕ್ಕೆ ಜಿಲ್ಲಾ ಎಸ್ಪಿ ರಾಮರಾಜನ್, ಅಡಿಷನಲ್ ಎಸ್ಪಿ ಸುಂದರಾಜ್, ಶ್ವಾನದಳದ ಹೆಡ್ ಕಾನ್ಸ್ಟೇಬಲ್ ಮನಮೋಹನ್, ಎಆರ್ಎಸ್ಐ ಜಿತೇಂದ್ರ ರೈ ಮತ್ತಿತರರು ಪುಷ್ಪಗುಚ್ಚಾರ್ಪಿಸಿ ಗೌರವ ನಮನ ಸಲ್ಲಿಸಿದರು. ಇದೇ ವೇಳೆ ಸಶಸ್ತ್ರ ಪಡೆಯ ಸಿಬ್ಬಂದಿಗಳು ಪಥ ಸಂಚಲನ ಮಾಡಿ ಗಾಳಿಯಲ್ಲಿ 3 ಸುತ್ತು ಗುಂಡು ಹಾರಿಸುವ ಮೂಲಕ ಪೊಲೀಸ್ ಗೌರವ ಸಲ್ಲಿಸಿದರು. ಸಾವಿರದ 2012ರಲ್ಲಿ ಜನಿಸಿದ ಲಿಯೋ ಈವರೆಗೂ 500ಕ್ಕೂ ಅಧಿಕ ಅಪರಾಧ ಪ್ರಕರಣಗಳ ಪತ್ತೆಯಲ್ಲಿ ಭಾಗಿಯಾಗಿದೆ. ಅಪರಾಧ, ನಾರ್ಕೋಟಿಕ್, ಬಾಂಬ್ ಶೋಧ ಕಾರ್ಯಾಚರಣೆಯಲ್ಲೂ ಹೆಸರಾಗಿದೆ. ವರ್ಷಗಳ ಹಿಂದೆ ನಿಧನವಾದ ಶೌರ್ಯ ಶ್ವಾನದ ಜೊತೆಯಲ್ಲಿ ಲಿಯೋ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿತ್ತು. 2013ರ ಫೆಬ್ರವರಿಯಿಂದ ನವೆಂಬರ್ವರೆಗೆ ಬೆಂಗಳೂರಿನ ಆಡುಗೋಡಿಯಲ್ಲಿ ತರಬೇತಿ ಪಡೆದ ಲಿಯೋ ತರಬೇತಿ ಅವಧಿಯಲ್ಲಿ ತನ್ನ ಅಸಾಧಾರಣ ಸಾಮರ್ಥ್ಯದಿಂದ ನಂಬರ್ 1 ಶ್ವಾನ ಎಂದು ಹೆಸರು ಗಳಿಸಿತ್ತು. 380ರಿಂದ 400 ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿದ ಲಿಯೋ ಈ ಪೈಕಿ 100ಕ್ಕೂ ಹೆಚ್ಚು ಪ್ರಕರಣಗಳನ್ನು ಭೇದಿಸಿದೆ. 2018ರ ಪ್ರಕೃತಿ ವಿಕೋಪದಲ್ಲಿ ಪೊಲೀಸರು ಮತ್ತು ಎನ್ಡಿಆರ್ಎಫ್ ಪತ್ತೆ ಮಾಡಲಾಗದ 10 ದಿನಗಳಿಗೂ ಅಧಿಕ ಸಮಯ ಮಣ್ಣಿನಡಿಸಲಿಕ್ಕಿದ್ದ 4 ಮೃತದೇಹಗಳನ್ನು ಲಿಯೋ ಪತ್ತೆ ಮಾಡಿದೆ. ಲಿಯೋನ ಅಗಲಿಕೆಯಿಂದ ಶೋಕ ತಪ್ತರಾಗಿದ್ದ ತರಬೇತುದಾರ ಮನಮೋಹನ್ ಮಾಧ್ಯಮಗಳೊಂದಿಗೆ ಮಾತನಾಡಿದ್ದಾರೆ. ಇವತ್ತು ಸುಮಾರು ಇಲಾಖೆಯಲ್ಲಿ 10 ವರ್ಷ ಸಲ್ಲಿಸಿದ ಲಿಯೋ ಶ್ವಾನ ಇವತ್ತು ಡೆತ್ ಆಗಿದೆ. ವಯೋಸಹಜ ಆರೋಗ್ಯದ ಸಮಸ್ಯೆಯಿಂದ ಇವತ್ತು ಇದಾಗಿದೆ. ಸುಮಾರು 10 ವರ್ಷ ಕಾಲ ಇಲಾಖೆಗೆ ಒಳ್ಳೆ ಸೇವೆ ಸಲ್ಲಿಸಿತ್ತು. ಇವತ್ತಿಗೆ ಇದು 11 ವರ್ಷ 2 ತಿಂಗಳ ಏಜ್, ಅದರ ಪ್ರೆಸೆಂಟ್ ಏಜ್ ಬಂದ್ಬಿಟ್ಟು ಇದು ಟ್ರೈನಿಂಗ್ ಪೀರಿಯಡ್ ಬಂದುಬಿಟ್ಟು ಫೆಬ್ರವರಿ 2013ರಿಂದ ನವೆಂಬರ್ವರೆಗೂ ಟ್ರೈನಿಂಗ್ ಆಡುಗುಡಿ ಬೆಂಗಳೂರದಾಗಿದೆ. ಅಲ್ಲಿಂದ ಟ್ರೈನಿಂಗ್ ಮುಗಿಸ್ಕೊಂಡು ಟ್ರೈನಿಂಗ್ ಪೀರಿಯಡಲ್ಲಿ ಉತ್ತಮವಾದ ಒಂದು ಚಾಕಚಕ್ಯದಿಂದ ಕೂಡಿದ ಶ್ವಾನ ಇದು. ಅಲ್ಲಿಂದ ಬಂದು ಮಡಿಕೇರಿ ಕೊಡಗು ಡಿಸ್ಟ್ರಿಕ್ಕಲ್ಲಿ ಸುಮಾರು 380ರಿಂದ 400ಕ್ಕೂ ಹತ್ರ ಕೇಸ್ಗಳನ್ನ, ಕ್ರೈಮ್ ಕೇಸ್ಗಳನ್ನ ಅಟೆಂಡ್ ಮಾಡಿದೆ. ಜೊತೆಯಲ್ಲಿ ಕ್ರೈಮ್ ಜೊತೆಯಲ್ಲಿ ನಾರ್ಕೋಟಿಕ್ ಡ್ಯೂಟಿನೂ ಮಾಡ್ತಾಯಿತ್ತು. ಆ ವರ್ಕನ್ನು ಕಾಕಲ್ಸಿದ್ವಿ. ಜೊತೆಯಲ್ಲಿ ಎಮರ್ಜೆನ್ಸಿ ಡ್ಯೂಟಿಯಾಗಿ ನಾವು ಅದಕ್ಕೆ ಸ್ಫೋಟಕ ತಪಾಸಣೆಗಾದ ಕರ್ತವ್ಯದಲ್ಲೂ ಕೂಡ ಒಳ್ಳೆಯ ನುರಿತ ತರಬೇತಿ ನೀಡಿದ್ವಿ. ಹಾಗೆಯೇ ಇದು ರೇಂಜ್ ಮೀಟ್ ಹಾಗೂ ಸ್ಟೇಟ್ ಮೀಟ್ಗಳಲ್ಲಿ ಡ್ಯೂಟಿ ಮೀಟ್ಗಳಲ್ಲಿ ಪೊಲೀಸ್ ಡ್ಯೂಟಿ ಮೀಟಲ್ಲಿ ಗೋಲ್ಡ್ ಮೆಡಲ್ ಸಿಲ್ವರ್ ಮೆಡಲ್ಗಳನ್ನು ಮಾಡಿದೆ ನಾರ್ಕೋಟಿಕ್ ಹಾಗೂ ಕ್ರೈಮ್ ವಿಭಾಗದಲ್ಲಿ. ಸ್ಪೆಷಲಾಗಿ ಏನಂತಂದರೆ 2018ರಲ್ಲಿ ಫ್ಲಡ್ ಅಂತ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ 2-3 ಕಡೆ ಬಾಡಿಗಳು ಬಾಡಿಗಳು ಮಣ್ಣೊಳಗೆ ಸಿಕ್ಕಾಕೊಂಡಿತ್ತು. ಸುಮಾರು ಪ್ರಯತ್ನ ನಂತರ ಆಗಿಲ್ಲ. ಕೊನೆಯಲ್ಲಿ 10 ದಿನ ನಂತರ ಇದನ್ನ ಬಳಸಲಾಗಿ 4 ಬಾಡಿನ ಐಡೆಂಟಿಫೈ ಮಾಡಿತ್ತು. ಅದು ಸ್ಪೆಷಲಾಗಿ ಹೇಳಬೇಕು ಅಂದರೆ ಮಣ್ಣಲ್ಲಿ ಇದ್ದಂಥ ಬಾಡಿನ 4 ಬಾಡಿನ ಐಡೆಂಟಿಫೈ ಮಾಡಿತ್ತು. ರೆಗ್ಯುಲರ್ ಡ್ಯೂಟಿಗಳಲ್ಲಿ ಇನ್ನೂ ಚೆಕ್ ಪೋಸ್ಟ್ ಚೆಕ್ಕಿಂಗು, ನಾರ್ಕೋಟಿಕ್ ಡ್ಯೂಟಿಗಳು, ಕ್ರೈಮ್ ಡ್ಯೂಟಿಗಳು ಹಾಗೆ ಮಾಡ್ತಿತ್ತು. ತುಂಬ ಒಳ್ಳೆ ರೀತಿಯ ಶ್ವಾನ ಇಲಾಖೆಗೆ ಒಳ್ಳೆ ರೀತಿಯ ಸೇವೆ ಕೊಟ್ಟಿದೆ. ತುಂಬ ಹೆಮ್ಮೆ ಇದೆ ಅದ್ರ ಬಗ್ಗೆ. ಅದು ಏಜ್ ಆಗಿತ್ತು, ಏಜ್ ರಿಲೇಟೆಡ್ ವಯೋಸಹಜ ಅಂದರೆ 2 ದಿನದಿಂದ ಈಗ ಫುಡ್ಡು ರಿಫ್ಯೂಸ್ ಮಾಡ್ತಾಯಿತ್ತು, ತಿಂತಾ ಇರಲಿಲ್ಲ. ಅದನ್ನು ಹಾಗೆ ಟ್ರೀಟ್ಮೆಂಟ್ ಮಾಡಿದ್ವಿ. ಏಜ್ ಆದ ಕಾರಣ ಅದು ಯಾವ ರೀತಿ ರೆಸ್ಪಾನ್ಸ್ ಮಾಡಲಿಲ್ಲ ಟ್ರೀಟ್ಮೆಂಟಿಗೆ. ರಿಟೈರ್ಮೆಂಟಿಗೂ ಕೂಡ ನಾವು ಲೆಟರ್ ಕಳಿಸಿದ್ವಿ. ಕೊನೆಯಲ್ಲಿ ಲಿಯೋ ವಲಯ ಮತ್ತು ರಾಜ್ಯ ಮಟ್ಟದಲ್ಲೂ ಕಾರ್ಯಾಚರಣೆ ಸ್ಪರ್ಧೆಯಲ್ಲಿ ಭಾಗವಹಿಸಿ 4 ಚಿನ್ನದ ಪದಕವನ್ನು ತನ್ನದಾಗಿಸಿಕೊಂಡಿದೆ. ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಮೃತದೇಹಗಳನ್ನು ಪತ್ತೆಹಚ್ಚಲು ಶ್ವಾನದ ನೆರವು ಪಡೆಯುತ್ತಿರುವುದು ರಾಜ್ಯದಲ್ಲೇ ಪ್ರಥಮ. ಜಿಲ್ಲೆಯ ಚೆಕ್ಪೋಸ್ಟ್ ಜೈಲುಗಳಲ್ಲೂ ತಪಾಸಣೆಗೆ ಲಿಯೋನನ್ನು ಬಳಸಿಕೊಳ್ಳಲಾಗಿತ್ತು. ಲಿಯೋ ಶ್ವಾನ ಈ ದಿನ ಮೃತಪಟ್ಟಿದೆ. ಸುಮಾರು 11 ವರ್ಷ 3 ತಿಂಗಳು ಅದು ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿದೆ. ಈ ಮಧ್ಯದಲ್ಲಿ ಒಂದು ವಾರದಿಂದ ಅದಕ್ಕೆ ಸ್ವಲ್ಪ ಆರೋಗ್ಯ ಹದಗೆಟ್ಟಿತ್ತು. ಹಾಗಾಗಿ ವೈದ್ಯರ ಸಲಹೆ ಮೇರೆಗೆ ಟ್ರೀಟ್ಮೆಂಟ್ ನಡೀತಾ ಇತ್ತು. ಹಾಗಾಗಿ ಇವತ್ತು ಸಡನ್ನೇ ಡಾಗ್ ತೀರಿ ಹೋಗಿದೆ.
ಮತ್ತು ಇದರ ಒಂದು ಗುಣದ ಬಗ್ಗೆ ಹೇಳೋದಾದರೆ ಪ್ರತಿಯೊಂದು ಕೊಡಗಿನಲ್ಲಿ ನಡೆಯುವಂಥದ್ದು ಮತ್ತು ಬೆಂಗಳೂರಿನಲ್ಲಿ ಪ್ರತಿಯೊಂದು ಡಾಗ್ ಶೋಗಳನ್ನೆಲ್ಲ ಅಟೆಂಡ್ ಮಾಡಿದೆ, ತುಂಬ ಒಳ್ಳೆ ಒಬಿಡಿಯಂಟ್ ಡಾಗ್ ಇದು. ಪ್ಲಸ್ ಒಂದು 500 ಮೇಲೆ ಹೆಚ್ಚು ಕೇಸುಗಳನ್ನ ಅಟೆಂಡ್ ಮಾಡಿದೆ, ನಿಯರ್ಲಿ ಒಂದು 100 ಹೆಚ್ಚು ಅಪರಾಧ ಪ್ರಕರಣಗಳನ್ನು ಪತ್ತೆ ಹಚ್ಚಿದೆ. ಮತ್ತು ಇದರ ಮಧ್ಯೆ ವಲಯ ಮಟ್ಟ ಹಾಗೂ ರಾಜ್ಯ ಮಟ್ಟದ ಪೊಲೀಸ್ ಕರ್ತವ್ಯ ಕ್ರೀಡಾಕೂಟದಲ್ಲಿ 4 ಬಾರಿ ಚಿನ್ನದ ಪದಕವನ್ನು ಪಡೆದಿದೆ. ಮತ್ತು 2018 ಕೊಡಗಿನಲ್ಲಿ ಆದಂಥ ಫ್ಲಡ್ ಅಂದರೆ ಡಿಸಾಸ್ಟರ್ ಟೈಮ್ನಲ್ಲಿ ಸೋಮರಪೇಟೆ ತಾಲೂಕು ಮತ್ತು ಮಡಿಕೇರಿ ತಾಲೂಕಿನಲ್ಲಿ 4 ಬಾಡಿಯನ್ನು ಅಂದರೆ ನಿಯರ್ಲಿ 9-10 ಡೇಸ್ ಕಳೆದಂಥ ಬಾಡಿಗಳನ್ನು NDRF ನಮ್ಮ ಪೊಲೀಸ್ ಫೋರ್ಸು ಯಾರಿಗೂ ಹುಡುಕ್ಲಿಕ್ಕೆ ಆಗಿರಲಿಲ್ಲ. ಅಂಥದ್ರಲ್ಲಿ ನಮ್ಮ ಶ್ವಾನ ಲಿಯೋ ಮತ್ತು ಇದರೊಂದಿಗೆ ನಮ್ಮ ಹಳೆ ಶ್ವಾನ ಶೌರ್ಯನೂ ಇತ್ತು. ಈ ಶ್ವಾನವು 4 ಬಾಡಿನ ಐಡೆಂಟಿಫೈ ಮಾಡಿ ನಮ್ಮ DC ಅವರ ವತಿಯಿಂದ ನಮಗೆ ಅಪ್ರಿಷಿಯೇಷನ್ ಲೆಟರು ಸಿಕ್ಕಿದೆ ಉತ್ತಮ ಕರ್ತವ್ಯಕ್ಕಾಗಿ. ಮತ್ತು ಹ್ಯಾಂಡ್ಲರು ಅಷ್ಟೇ ತುಂಬ ಸಿನ್ಸಿಯರ್ ಮತ್ತು ತುಂಬ ಹಾರ್ಡ್ ವರ್ಕರ್ ಅವ. ಜಟಿಲ ಅಪರಾಧ ಪ್ರಕರಣಗಳನ್ನು ಪತ್ತೆ ಹಚ್ಚುವಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಅತ್ಯಂತ ಸಮರ್ಥ ಶ್ವಾನ ಎಂದೇ ಹೆಸರಾಗಿದ್ದ ಲಿಯೋ ಅಗಲಿಕೆ ಇಲಾಖೆಯನ್ನು ಶೋಕಕ್ಕೆ ತಳ್ಳಿದೆ. ಗುರುವಾರ ಇಳಿಸಂಜೆ ಪೊಲೀಸ್ ಮೈದಾನದ ಪಾರ್ಶ್ವದಲ್ಲಿ ಲಿಯೋ ಮಣ್ಣಲ್ಲೇ ಮಣ್ಣಾಗಿದ್ದಾನೆ.